ಈಗಾಗಲೇ ಎರಡನೇ ದಿನದ ಯಶವಂತಪುರದ ಕಾರ್ಯಕ್ರಮದಲ್ಲಿ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಶ್ರಮಿಕ ಜನ ಬಡಜೀವಿ ಬಡ ಕುಟುಂಬಗಳೇನಿದ್ದಾವೆ ಅವರು ಇವತ್ತು ಬೇಸತ್ತಿದ್ದಾರೆ. ಎರಡು ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಅವರಲ್ಲಿ ಅಸಮಾಧಾನ ಆಕ್ರೋಶಗಳು ಇದೆ. ಅದರಿಂದ ಈ ಬಾರಿ ಯಶವಂತಪುರ ಕ್ಷೇತ್ರದಲ್ಲಿ ಏನೀ ಪಂಚರತ್ನ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮಗಳು ಮುಗಿದಿದೆ. ಈಗಲೂ ಸಹ ಈ ಒಂದು ಪಂಚರತ್ನ ರಥಯಾತ್ರೆ ಅತ್ಯಂತ ಉತ್ತಮವಾದಂಥ ರೀತಿಯಲ್ಲಿ ಜನರ ಪ್ರತಿಕ್ರಿಯೆಯನ್ನು ಕಾಣ್ತಾ ಇದ್ದೇವೆ. ಸರ್, ಇಲ್ಲಿ ಸಚಿವರು ಧಮಕಿ ಹಾಕ್ತಾರೆ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಗಳಿಗೆ, ನಿಮ್ಮ ಪಕ್ಷದ ಕಾರ್ಯಕರ್ತರು? ಇಲ್ಲಿ ಅಷ್ಟೇ ಅಲ್ಲ, ಯಲಹಂಕದಲ್ಲೂ ಇದು ಬೆಳಗ್ಗೆ ಹೋಗಿದ್ದೆ, ಅಲ್ಲೂ ಸಹ ಕಾರ್ಯಕರ್ತರು ಅದನ್ನು ಹೇಳ್ತಾರೆ. ಕೆಲವು ಅಧಿಕಾರಿಗಳ ಮುಖಾಂತರ ತೊಂದರೆ ಕೊಡ್ತಕ್ಕಂಥ ಕಿರುಕುಳ ಮತ್ತೆ ಕಾರ್ಯಕರ್ತರುಗಳ ಮೇಲೆ ಧಮಕಿ ಹಾಕಿ, ಈಗ ಚುನಾವಣೆ ಬಂದ್ಮೇಲೆ ಈಗ ಜಾಸ್ತಿ ಆಗಿದೆ. ಕೆಲವರು ನಮ್ಮ ಪಕ್ಷಕ್ಕೆ ಬೇಸತ್ತು ಬರ್ತಕ್ಕಂಥವ್ರನ್ನ ಪೊಲೀಸ್ ಅಧಿಕಾರಿಗಳನ್ನೇ ಕಳಿಸಿ, ಪೊಲೀಸ್ ಅಧಿಕಾರಿಗಳನ್ನ ಅವರ ಮಧ್ಯಸ್ಥಿಕೆಯಲ್ಲಿ ಎದುರಿಸಿ ಪುನಃ ಮತ್ತೆ ಅವ್ರ ಪಕ್ಷಕ್ಕೆ ಇವತ್ತು ಮತ್ತೆ ಬಲವಂತವಾಗಿ ಎಳೀತಕ್ಕಂಥದ್ದು ನಡೀತಾ ಇದೆ. ಆ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೇನೆ, ಇನ್ನು ಒಂದು ತಿಂಗಳಷ್ಟೇ ನಿಮ್ಮ ಲೈಫು, ಅಧಿಕಾರಿಗಳು ಕಾನೂನಿನ ಪ್ರಕಾರ ಕೆಲಸ ಮಾಡಬೇಕು. ಇವತ್ತು ಈಗಾಗಲೇ ಚುನಾವಣೆ ಘೋಷಣೆ ಆಗಿರೋದ್ರಿಂದ ನೀವು ಇನ್ನೂ ಶಾಸಕರುಗಳಿಗೂ ಮಂತ್ರಿಗಳಿಗೂ ಅಡಿಯಾಳಾಗಿ ಕೆಲಸ ಮಾಡೋದಾದರೆ ತಕ್ಕ ಪ್ರಾಯಶ್ಚಿತ ಮುಂದಿನ ಜೂನ್ ತಿಂಗಳ ಮೇಲೆ ಪ್ರಾರಂಭ ಆಗುತ್ತೆ. ಅದರಿಂದ ಎಚ್ಚರಿಸ್ತಾ ಇದ್ದೇನೆ, ಯಾರಿಗೂ ಫೇವರ್ ಮಾಡೋದಲ್ಲ. ನೀವು ನಾಡಿನ ಜನತೆಯ ತೆರಿಗೆ ಹಣದಲ್ಲಿ ಸಂಬಳ ತಗೊಳ್ಳೋರು, ನಾಡಿನ ಜನತೆಯ ರಕ್ಷಣೆ ಮಾಡಬೇಕಾದಂಥದ್ದು ನಿಮ್ಮ ಕರ್ತವ್ಯ. ಯಾವನೋ ಮಂತ್ರಿ ಹೇಳ್ತಾನೆ ಅಂತೇಳಿ ಮಂತ್ರಿಯ ಒಂದು ಮೂಗಿನೇರಿ ಕೆಲಸ ಮಾಡೋದಲ್ಲ, ಕಾನೂನು ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ. ಹಿಂದಿನ ಕುಮಾರಸ್ವಾಮಿ ಅಲ್ಲ ಅಂತ ನೀವಾಗಲೇ ಹೇಳಿದ್ದೆ, ಅದಕ್ಕೋಸ್ಕರ ನಾನು ಕಳೆದ ಎರಡು ಬಾರಿಯ ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡಿದ್ದೇನೆ, ಈಗ ಕೆಲವು ಬದಲಾವಣೆ ತರಬೇಕಾಗಬಹುದು ಅಂತಕ್ಕಂಥ ಹೇಳಲಿಕ್ಕೆ ಕಾರಣ ಈ ರೀತಿಯ ಒಂದು ಅಧಿಕಾರಿಗಳ ದುರ್ವರ್ತನೆ ಏನಿದೆ, ಇದಕ್ಕೆ ನಾನು ಮುಂದೆ ಇವರ ಪ್ರಾಯಶ್ಚಿತವನ್ನು ಇವತ್ತು ಪಡೆಯತಕ್ಕಂಥದ್ದಕ್ಕೆ ಕೆಲವು ತೀರ್ಮಾನ ಮಾಡಲೇಬೇಕಾಗ್ತದೆ. ಅದಕ್ಕೋಸ್ಕರ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್, ನಾರಾಯಣಗೌಡ, ಸಚಿವ ನಾರಾಯಣಗೌಡ ಮಂಡ್ಯದಲ್ಲಿ ಮಾತಾಡಿದ್ದಾರೆ, ಕುಮಾರಸ್ವಾಮಿ ಅವ್ರ ಕುಟುಂಬ ಏನು ಅಂತಂದ್ರೆ ಒಬ್ರನ್ನು ಬೆಳೆಸಕ್ಕೆ ಒಬ್ಬರನ್ನ ತುಳಿತಾರೆ, ಕೃಷ್ಣ ಅವ್ರನ್ನ ತುಳಿಯೋದಕ್ಕೆ ನನ್ನ ಬೆಳೆಸಿದ್ರು, ನನ್ನ ಬೆಳೆಸೋದಕ್ಕೆ ಇನ್ನೊಬ್ರನ್ನ ಇವತ್ತು ಬೆಳೆಸ್ತಾ ಇದಾರೆ. ನನ್ನ ಪಕ್ಷ ಇವ್ರನ್ನ ಬೆಳೆಸಕ್ಕೆ ನನ್ನ ಪಕ್ಷ ಹಾಳು ಮಾಡ್ಕೋಬೇಕಾ? ಪಾಪ ಇವ್ರು ಮಹಾನ್ ಕೆಲಸ ಮಾಡೋರು ಅಂತೇಳಿ ಇವ್ರನ್ನ ಬೆಳೆಸಕ್ಕೆ ನಾನು ಕ್ಯಾಂಡಿಡೇಟ್ ಆಗಬಾರ್ದಾ? ಅವತ್ತು ಕೃಷ್ಣ ವಿರುದ್ಧ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಬಂದಾಗ ಅವತ್ತಿ ಪರಿಜ್ಞಾನ ಇರಲಿಲ್ಲ ಅವರಿಗೆ? ಕೃಷ್ಣ ಅವ್ರ ವಿರುದ್ಧ ನಾನು ಅಭ್ಯರ್ಥಿ ಆಗಬೇಕು ಅಂತ ಯಾಕೆ ಬಂದ್ರಿ? ಎರಡನೇ ಬಾರಿ ಟಿಕೆಟ್ ಕೊಡಬಾರ್ದು ಅಂತ ಇದ್ದಿದ್ದು ಯಾರು ನಿನಗೆ ಟಿಕೆಟ್ ಕೊಟ್ಟಿದ್ದು? ಟಿಕೆಟ್ ಕೊಟ್ಟವ್ರು ಯಾರು ನಿನಗೆ? ನಿನ್ನ ನಡವಳಿಕೆ ನೋಡಿ, ಎರಡನೇ ಬಾರಿ ಟಿಕೆಟ್ ಕೊಡಬಾರ್ದು ಅಂತ ಇದ್ದಿದ್ದು ಟಿಕೆಟ್ ಕೊಡಿಸ್ದವನು ನಾನು, ಕುತ್ತಿಗೆ ಕೂತೋದವನು ನೀನು, ನಿನ್ನಿಂದ ಪಾಠ ಕಲಿಬೇಕಾಗಿಲ್ಲ ನಾವು ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿ. ಇನ್ನು ನಿನ್ನಿಂದ ಪಾಠ ಕಲಿಬೇಕಾ? ಆಯಿತು, ನಿನ್ನ ಕಾಲ ಮುಗಿದಿದೆ. ಕೆಆರ್ಪೇಟೆ ಜನ ಈ ಚುನಾವಣೆಯಲ್ಲಿ ಏನು ಅಂತ ತೋರಿಸ್ತಾರೆ. ದೇವರಾಜ್ ಮೋಸ ಮಾಡಿದ್ದಾರೆ ಜೆಡಿಎಸ್. ಯಾರಿಗೆ ಮೋಸ ಮಾಡೋರ್ರಿ? ಪಕ್ಷದ ಮಂಜುನಾಥ್ ಕಾರ್ಯಕರ್ತ ಅಲ್ವಾ? ದೇವರಾಜಿಗೆ ಎಷ್ಟು ಸಲ ಟಿಕೆಟ್ ಕೊಟ್ಟಿದ್ದೀವಿ? ಇವು ನಿನ್ನ ಸರ್ಟಿಫಿಕೇಟ್ ತಗೋಬೇಕಾ? ನೀನು ಪಕ್ಷಾಂತರಿ ಪಕ್ಷಕ್ಕೆ ಚೂರಿ ಹಾಕೋದವನು, ಇವನು ನನಗೆ ಪಾಠ ಹೇಳ್ತಾನ? ಕಾರ್ಯಕರ್ತನ ಹೇಗೆ ಉಳಿಸ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ. ಹೆಂಗಿದೆ ಸರ್ ಕೆಆರ್ಪೇಟೆ? ಸರಿ, ಕೆಆರ್ಪೇಟೆಯಲ್ಲಿ ಬೆಳಗ್ಗೆ 10 ಗಂಟೆಗೆ ರಿಸಲ್ಟ್ ಬರುತ್ತೆ ಜೆಡಿಎಸ್ ಪರವಾಗಿ. ಥ್ಯಾಂಕ್ ಯು ಬ್ರದರ್.